ನನ್ನೆಲ್ಲ ಆತ್ಮೀಯರಿಗೂ ನಮಸ್ಕಾರ ಹೇಳ್ತಾ ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ ಇಂದು ಉತ್ತಮವಾದ ಮೆಸೇಜೊಂದಿಗೆ ನಿಮ್ಮ ಮುಂದೆ ಹಾಗೆ ನೆನ್ನೆಯ ವಿಡಿಯೋಗೆ ನಿಮ್ಮೆಲ್ಲರ ಒಂದು ಪ್ರತಿಕ್ರಿಯೆಗೆ ತುಂಬ ತುಂಬಾ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಯಾವುದೇ ಮೆಸೇಜ್ಗೂ ಕೂಡ ನಾನು ರಿಪ್ಲೈ ಕೊಟ್ಟಿಲ್ಲ ಆದರೂ ಕೂಡ ವಿಡಿಯೋ ಮೂಲಕನೇ ನಿಮ್ಮೆಲ್ರಿಗೂ ಕೂಡ ನನ್ನೆಲ್ಲ ಆತ್ಮೀಯರು ನನ್ನೆಲ್ಲ ಕುಟುಂಬದ ಸದಸ್ಯರಿಗೆ ನನ್ನ ಕಡೆಯಿಂದ ಪ್ರೀತಿಯ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ ಇವತ್ತು ಮೆಸೇಜ್ ಸ್ನೇಹಿತರೆ ಬದುಕಿನ ಕೊನೆಯವರೆಗೂ ನಮ್ಮನ್ನು ಕರೆದೊಯ್ಯುವುದು ಧೈರ್ಯದಿಂದ ಹೊರತು ಅದೃಷ್ಟದಿಂದ ಸ್ವೀಕರಿಸಿ ಅಹಂಕಾರ ಬೇಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡುವವರು ಕಾಲ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ ಒಳ್ಳೆಯತನಕ್ಕೆ ಬೆಲೆ ಇದೆ ಆದರೆ ಒಳ್ಳೆಯತನದ ಬೆಲೆ ಕೆಲವು ಮೂರ್ಖ ಜನರಿಗೆ ಗೊತ್ತಿಲ್ಲ ಅಷ್ಟೇ ಮನುಷ್ಯ ಸತ್ತ ಮೇಲೆ ಸಂಸ್ಕಾರ ಅನ್ನುವುದು ಇದ್ದೇ ಇದೆ ಬದುಕಿರುವಾಗಲೂ ಕೂಡ ಸ್ವಲ್ಪವಾದರೂ ಸಂಸ್ಕಾರ ರೂಢಿಸಿಕೊಂಡರೆ ಬದುಕು ಧನ್ಯವಾಗುತ್ತದೆ ವಿಧಿ ಆಟದ ಮುಂದೆ ನಿಧಿ ಆಟ ಏನೂ ನಡೆಯುವುದಿಲ್ಲ ಅಂಬಲದ ಜೊತೆ ದೇವರ ಬೆಂಬಲವಿಲ್ಲದೆ ಏನೂ ಸಾಗದು ಜನಿಸಿದಾಗಲೂ ಎತ್ತಿಕೊಳ್ಳಬೇಕು ನಿನ್ನ ಮರಣ ಹೊಂದಿದಾಗಲೂ ಎತ್ತಬೇಕು ನಿನ್ನ ಮದ್ಯ ಸ್ವಲ್ಪ ನಡೆದಾಡುತ್ತಿರುವುದನ್ನು ಕಾರಣಕ್ಕೆ ಅಹಂಕಾರ ಯಾಕೆ ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಇರಲಿ ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಯಾರಿಗೂ ಏನನ್ನು ಕೊಟ್ಟೆ ಅಂತ ಅಹಂಕಾರ ಪಡಬೇಡ ಯಾರಿಗೆ ಗೊತ್ತು ನೀವು ಕೊಡುತ್ತಿರುವಿರೋ ಇಲ್ಲ ಹಳೇ ಜನ್ಮದ ಸಾಲ ತೀರಿಸುತ್ತಿರುವಿರೋ ನಿನ್ನ ಅಧಿಕಾರಕ್ಕಾಗಿ ನೀನು ಹೋರಾಟ ಹೋರಾಟ ಮಾಡು ಆದರೆ ಯಾವುದರ ಮೇಲೆ ನಿನ್ನ ಅಧಿಕಾರವಿಲ್ಲವೋ ಅದನ್ನು ಆಸೆ ಪಡಬೇಡ ಹುಟ್ಟುವಾಗ ಹೆಸರಿಲ್ಲ ಸತ್ತಾಗ ಉಸಿರಿಲ್ಲ ಉಟ್ಟು ಸಾವುಗಳ ಮಧ್ಯ ಈ ಕಾಲಾವಧಿಯಲ್ಲಿ ಅರ್ಥಪೂರ್ಣವಾಗಿ ಪರೋಪಕಾರಿಯಾಗಿ ಬದುಕು ನಿನ್ನ ಜನ್ಮ ಧನ್ಯವಾಗುತ್ತದೆ ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯ ಕಳೆದುಕೊಳ್ಳುತ್ತಾನೆ ಮತ್ತೆ ಅದೇ ಆರೋಗ್ಯವನ್ನು ಪುನಃ ಪಡೆಯಲು ಐಶ್ವರ್ಯವನ್ನು ಕಳೆದುಕೊಳ್ಳುತ್ತಾನೆ ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನು ಕಳೆದುಕೊಳ್ಳುತ್ತಾನೆ ಇಷ್ಟೇ ಜೀವನ